ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಎಸ್ ಟ್ಯುಟೋರಿಯಲ್ಸ್ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಫಾರ್ ಯುವರ್ ಸಿ ಟಿ ಟಿ ಹಾಗೆ ಕೆ ಟಿ ಟಿ ಎಕ್ಸಾಮ್ಸ್ಗಳಿಗೆ ಬನ್ನಿ ನೋಡೋಣ ಸಿಕ್ಸ್ಟೀನ್ತ್ ಕ್ವಶನ್ ಫಿಫ್ಟೀನ್ ಕಶನ್ವರೆಗೂ ಈಗ ಆಲ್ರೆಡಿ ಪಾರ್ಟ್ ಒನ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಅದನ್ನು ನೋಡಿ ಯಾರು ಇನ್ನ ನೋಡಿಲ್ವಾ ಅದನ್ನು ತಿಳ್ಕೊಳ್ಳಿ ಆ ನಂತರ ಇದನ್ನು ಕಂಟಿನ್ಯೂ ಪಾರ್ಟಾಗಿ ಓದ್ಕೊಳ್ಳಿ ಸಿಕ್ಸ್ಟೀನ್ತ್ ಕ್ವಶನ್ ಅಕಾರ್ಡಿಂಗ್ ಟು ವೈ ಗಾಡ್ಸ್ಕಿ ವೈ ಡು ಚಿಲ್ಡ್ರನ್ ಸ್ಪೀಕ್ ಟು ದೆಮ್ಸೆಲ್ಸ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಪ್ರೈವೇಟ್ ಸ್ಪೀಚ್ ಅಂತ ಏನು ಹೇಳ್ತೀವಲ್ವಾ ಇದು ಯಾಕೆ ಮಕ್ಕಳು ಮಾಡ್ತಾರೆ ಅಂಥೇಳಿ ಕೇಳ್ತಾರೆ ಆಪ್ಷನ್ ಎ ಚಿಲ್ಡ್ರನ್ ಯೂಸ್ ಸ್ಪೀಚ್ ಟು ಗೈಡ್ ದೇರ್ ಆ್ಯಕ್ಷನ್ಸ್ ಅವರ ಒಂದು ಕಾರ್ಯಗಳಿಗೆ ಅಥವಾ ಏನೇ ಒಂದು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೂ ಅವರನ್ನು ಅವರು ಗೈಡ್ ಮಾಡ್ಕೊಳ್ಳೋಕ್ಕೋಸ್ಕರ ಹಾಗೆ ಮಾಡ್ತಾರೆ ಅಂತ ಹೇಳ್ತಾರೆ ಆಪ್ಷನ್ ಬಿ ಚಿಲ್ಡ್ರನ್ ಯೂಸ್ ದೇರ್ ಸ್ಪೀಚ್ ಟು ಅಟ್ರಾಕ್ಟ್ ದ ಅಟೆನ್ಷನ್ ಆಫ್ ಅಡಲ್ಟ್ಸ್ ಟು ದೆಮ್ ಇಟ್ಸ್ ಅ ರಾಂಗ್ ಅವರಿಗೆ ಆ ಥರ ಅಟ್ರಾಕ್ಟಿವ್ ಮಾಡಬೇಕು ಅದೆಲ್ಲ ಕಾನ್ಸೆಪ್ಟೇ ಇರೋದಿಲ್ಲ ಚಿಲ್ಡ್ರನ್ಸ್ ಆರ್ ವೆರಿ ಆ್ಯಕ್ಟಿವ್ ಟಾಕೆಟಿವ್ ಬೈ ನೇಚರ್ ನೋ ಇಟ್ಸ್ ರಾಂಗ್ ಚಿಲ್ಡ್ರನ್ ಆರ್ ಈಗೋ ಸೆಂಟ್ರಿಕ್ ಹೌದು ಇಲ್ಲ ಅಂತಲ್ಲ ಆ ಈಗೋ ಸೆಂಟ್ರಿಕ್ ಅಂತ ಹೇಳಿರೋರು ಯಾರು ಪಿಯಾ ಜೆಟ್ ಅವರು ಆದರೆ ಇಲ್ಲಿ ಕೇಳ್ತಾ ಇರೋದು ವೈ ಗಾಡ್ಸ್ ಅವ್ರ ಪ್ರಕಾರ ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಚಿಲ್ಡ್ರನ್ ಯೂಸ್ ಸ್ಪೀಚ್ ಟು ಗೈಡ್ ದರ್ ಆ್ಯಕ್ಷನ್ ಚಿಲ್ಡ್ರನ್ ವಿತ್ ಲರ್ನಿಂಗ್ ಡಿಸಬಿಲಿಟೀಸ್ ಈಗ ಆಪ್ಷನ್ಸನ್ನು ನೋಡಿ ಆಪ್ಷನ್ ಎ ಹ್ಯಾವ್ ಲೋ ಐ ಕ್ಯೂ ಆಪ್ಷನ್ ಬಿ ಹ್ಯಾವ್ ಕನ್ಫ್ಯೂಷನ್ ಬಿಟ್ವೀನ್ ಲೆಟರ್ಸ್ ಆ್ಯಂಡ್ ಆಲ್ಫಬೆಟ್ಸ್ ದಟ್ ಲುಕ್ ಅಲೈಕ್ ಮೇ ಬಿ ಅವ್ರಿಗೆ ಕನ್ಫ್ಯೂಷನ್ ಇರುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ ಹೌದು ಇರಬಹುದು ಆಪ್ಷನ್ ಸಿ ಈಸಿಲಿ ರೆಕಗ್ನೈಸ್ ಆ್ಯಂಡ್ ಕಂಪ್ರಹೆಂಡ್ ಸೈಟ್ ವರ್ಡ್ಸ್ ಅವರು ಈಸಿಯಾಗಿ ಗುರುತಿಸ್ತಾರೆ ಜೊತೆಗೆ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳ್ತಿದ್ದಾರೆ ತಪ್ಪು ಹ್ಯಾವ್ ರಿಟಾರ್ಡೆಡ್ ಮೆಂಟಲ್ ಡೆವಲಪ್ಮೆಂಟ್ ಇಟ್ಸ್ ರಾಂಗ್ ಹೌದಲ್ವಾ ಲರ್ನಿಂಗ್ ಡಿಸಬಿಲಿಟೀಸ್ ಅಂತ ಹೇಳಿದಾಗ ಅಲ್ಲಿ ಮೆಂಟಲ್ ಡೆವಲಪ್ಮೆಂಟ್ ಅಷ್ಟೇ ತೊಗೊಳಲ್ಲ ನಾವು ಇನ್ನೂ ಹೆಚ್ಚೆಚ್ಚು ಬರುತ್ತೆ ನಾನು ಹೇಳ್ತಾ ಹೋಗ್ತೀನಿ ಈಗ ಇಲ್ಲಿ ಕಾನ್ಸೆಪ್ಟ್ ಏನಾಗಿದರೆ ಇವೆಲ್ಲವೂ ಸಹಿತ ತಪ್ಪು ಆಪ್ಷನ್ ಬಿ ನಾನು ಸರಿ ನೋಡಿ ಆಪ್ಷನ್ ಬಿ ಅಲ್ಲಿ ನಿಮಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ ಹ್ಯಾವ್ ಕನ್ಫ್ಯೂಷನ್ ಅವರಿಗಲ್ಲಿ ಅಲ್ಲಿ ಕ ಗೊಂದಲವಾಗಿರುತ್ತದೆ ಲೆಟರ್ಸ್ ಮತ್ತು ಆಲ್ಫಾಬೆಟ್ಸ್ ನಡುವೆ ಅದಕ್ಕೋಸ್ಕರ ನಾವು ಹೇಳ್ತೀವಿ ಸೃಜನಶೀಲತೆ ಏನು ಅಂತ ಹೇಳಿ ಕೇಳ್ತಿದ್ದಾರೆ ಕ್ರಿಯೇಟಿವಿಟಿ ಈಸ್ ಬೆಸ್ಟ್ ಡಿಫೈನ್ಡ್ ಆ್ಯಸ್ ಆ್ಯನ್ ಐ ಕ್ಯೂ ಆಫ್ ಎಬೋ ಟೂ ಹಂಡ್ರೆಡ್ ಎಬೋ ಟೂ ಹಂಡ್ರೆಡ್ ಇದ್ದರೆ ಕ್ರಿಯೇಟಿವಿಟಿ ಅಂತೇಳಿ ಹೇಳ್ತಿದ್ದಾರೆ ಆ್ಯಕ್ಚುಲಿ ಇಂಟೆಲಿಜೆಂಟ್ ಸ್ಟೂಡೆಂಟ್ ಅಂತ ಹೇಳುವಾಗ ನಾವೇನು ಮಾಡ್ತೀವಿ ಒನ್ ಫಾರ್ಟಿ ಆ್ಯಂಡ್ ಎಬೋ ಅಂತ ಹೇಳ್ತೀವಿ ಆದರೆ ಇಲ್ಲಿ ಕ್ರಿಯೇಟಿವಿಟಿನೇ ಬೇರೆ ಆಯಿತು ನೆಕ್ಸ್ಟ್ ನೋಡೋಣ ಆಪ್ಷನ್ ಬಿ ಎ ಫಾರ್ಮ್ ಆಫ್ ಇಂಟೆಲಿಜೆನ್ಸ್ ದಟ್ ರೆಫರ್ಸ್ ಟು ಸ್ಕಿಲ್ಸ್ ದಟ್ ಡಿಪೆಂಡ್ ಆನ್ ಅಕ್ಯುಮುಲೇಟೆಡ್ ನಾಲೆಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಮೇ ಬಿ ನೋಡೋಣ ಮುಂದೆ ಎ ಫಾರ್ಮ್ ಆಫ್ ಇಂಟೆಲಿಜೆನ್ಸ್ ಇದು ಒನ್ ಟೈಪ್ ಆಫ್ ಫಾರ್ಮ್ ಅಂತ ಹೇಳ್ತಿದ್ದಾರೆ ಇಂಟೆಲಿಜೆನ್ಸ್ ಅನ್ನೋದು ಒಂದು ರೀತಿಯ ಅಂತ ಹೇಳ್ತಿದ್ದಾರೆ ದಟ್ ಡಿಪೆಂಡ್ಸ್ ಹೆವಿಲಿ ಆನ್ ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಸ್ಕಿಲ್ಸ್ ಇನ್ಕ್ಲೂಡಿಂಗ್ ದ ಸ್ಪೀಡ್ ಆಫ್ ಪ್ರೊಸೆಸಿಂಗ್ ಇಟ್ಸ್ ರಾಂಗ್ ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಹೌದು ಆದರೆ ಇದು ಕ್ರಿಯೇಟಿವಿಟಿ ಅಂತ ಅಂದರೆ ಅದರ ಮೀನಿಂಗ್ ಅಲ್ಲ ಆಪ್ಷನ್ ಡಿ ಎಬಿಲಿಟಿ ಟು ಐಡೆಂಟಿಫೈ ಆರ್ ಪ್ರಿಪೇರ್ ಒರಿಜಿನಲ್ ಆ್ಯಂಡ್ ಡೈವರ್ಜೆಂಟ್ ಸಲ್ಯೂಷನ್ಸ್ ನೀವಿಲ್ಲಿ ಇಲ್ಲಿ ಗಮನಿಸಬೇಕು ಈ ಒಂದು ಆಪ್ಷನ್ ತುಂಬ ಸಮಂಜಸವಾಗಿದೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಡೈವರ್ಜೆಂಟ್ ಸಲ್ಯೂಷನ್ ಅಂತ ಹೇಳಿದೆ ಹಾಗೆ ಪ್ರಿಪೇರ್ ದೆಮ್ಸೆಲ್ಸ್ ಒರಿಜಿನಲ್ ಒಂದು ಸಲ್ಯೂಷನ್ಸ್ನ ಪ್ರಿಪೇರ್ ಮಾಡೋದು ಹಾಗೆ ಡೈವರ್ಜೆಂಟ್ ಥಿಂಕಿಂಗ್ ಇದೆ ಅಂತಂದರೆ ಅವಾಗ ಕ್ರಿಯೇಟಿವಿಟಿ ಅಂತಲೇ ನಾವು ಹೇಳ್ತೀವಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ನೈನ್ಟೀನ್ತ್ ಕ್ವಶನ್ ಎ ಲಾಟ್ ಆಫ್ ಚಿಲ್ಡ್ರನ್ ಇನ್ ಇಂಡಿಯಾ ಎಸ್ಪೆಷಲಿ ಗರ್ಲ್ಸ್ ಡು ಹೌಸ್ ಹೋಲ್ಡ್ ಚೋರ್ಸ್ ಬಿಫೋರ್ ಕಮ್ಮಿಂಗ್ ಟು ಸ್ಕೂಲ್ ಆ್ಯಂಡ್ ಆಫ್ಟರ್ ಗೋಯಿಂಗ್ ಬ್ಯಾಕ್ ಫ್ರಮ್ ದ ಸ್ಕೂಲ್ ವಾಟ್ ಡು ಯು ಥಿಂಕ್ ಎ ಟೀಚರ್ ಡು ರಿಗಾರ್ಡಿಂಗ್ ಹೋಮ್ ವರ್ಕ್ ಇನ್ ದಿಸ್ ಕಾನ್ಸ್ಟೆ ಕಾಂಟೆಕ್ಸ್ಟ್ ಈಗ ಹೆಣ್ಮಕ್ಳು ಈ ಥರ ಏನೋ ಮನೆ ಕೆಲಸ ಮಾಡಿ ಆನಂತರ ಸ್ಕೂಲ್ಗೆ ಹೋಗ್ತಾರೆ ಮತ್ತೆ ಸ್ಕೂಲಿಂದ ಬಂದ ಮೇಲೆ ಸಹಿತ ಮಾಡ್ತಾರೆ ಎಸ್ಪೆಷಲಿ ಗರ್ಲ್ಸಲ್ಲಿ ನೋಡೋದಾದರೆ ಈಗ ಟೀಚರ್ಸ್ ಆದರೂ ಏನು ಮಾಡಬೇಕು ಹೋಮ್ ವರ್ಕ್ ಕೊಡೋ ರೀತಿಯಲ್ಲಿ ಈಗ ಕೊಡಬೇಕೋ ಬೇಡವಾ ಆ ರೀತಿಯಾಗಿ ಕೇಳಿದ್ದಾರೆ ಆಪ್ಷನನ್ನು ನೋಡಿ she should give harsh punishment next option b the teacher should give homework that connects the learning at school to the children's lives at home Maybe be correct option c the teacher should ensure that the children wake up early in the morning and still still stay till late to complete their homework ask the parents of the children to get tuition for completing the homework for their children no ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಶಾಲೆಯಲ್ಲಿನ ಕಲಿಕೆಯನ್ನು ಮನೆಯಲ್ಲಿರುವಂತಹ ಮಕ್ಕಳ ಜೀವನಕ್ಕೆ ಸಂಪರ್ಕಿಸುವ ಮನೆಗೆಲಸವನ್ನು ಶಿಕ್ಷಕರು ನೀಡಬೇಕು ಅಂತ ಹೇಳ್ತೀವಿ ಇನ್ ಆ್ಯನ್ ಎಫೆಕ್ಟಿವ್ ಕ್ಲಾಸ್ ರೂಮ್ ಏ ಹೇಗಿರಬೇಕು ಎಫೆಕ್ಟಿವ್ ಕ್ಲಾಸ್ ರೂಮ್ ಅಂತ ಅಂದರೆ ಆಪ್ಷನ್ ಎ ದ ಚಿಲ್ಡ್ರನ್ ಡೋಂಟ್ ಹ್ಯಾವ್ ಎನಿ ರಿಗಾರ್ಡ್ ಫಾರ್ ದ ಟೀಚರ್ ಆ್ಯಂಡ್ ಡೂ ಆಸ್ ದೆ ಪ್ಲೀಸ್ ಆಪ್ಷನ್ ಬಿ ದ ಚಿಲ್ಡ್ರನ್ ಲುಕ್ ಅಪ್ ಟು ದ ಟೀಚರ್ ಫಾರ್ ಗೈಡೆನ್ಸ್ ಆ್ಯಂಡ್ ಸಪೋರ್ಟ್ ಟು ಫೆಸಿಲಿಟೇಟ್ ದರ್ ಲಿಂಕ್ ಹೌದು ಟೀಚರ್ನ ಕೆಲಸನೇ ಸಹಿತ ಅದಾಗಿರುತ್ತೆ ಆಪ್ಷನ್ ಸಿ ದ ಟೀಚರ್ ಆರ್ ಆಲ್ವೇಸ್ ಆ್ಯಂಗ್ಶಿಯಸ್ ತಪ್ಪು ಮೊದಲೇ ಬೇಡ ತಪ್ಪು ದ ಟೀ ದ ಚಿಲ್ಡ್ರನ್ ಫಿಯರ್ ದ ಟೀಚರ್ ಅಂದರೆ ಮಕ್ಕಳು ಹೆದರುತ್ತವೆ ಅಂತ ಹೇಳಿ ಟೀಚರ್ ಕಡೆ ಹೆದರೋದು ಸಿನ್ಸ್ ದ ಟೀಚರ್ ಯೂಸಸ್ ದ ವರ್ಬಲ್ ಆ್ಯಂಡ್ ಫಿಸಿಕಲ್ ಪನಿಷ್ಮೆಂಟ್ ರಾಂಗ್ ಇದು ಸಹಿತ ರಾಂಗ್ ಹಾಗೆ ದ ಚಿಲ್ಡ್ರನ್ ಡೋಂಟ್ ಹ್ಯಾವ್ ಎನಿ ರಿಗಾರ್ಡ್ ಫಾರ್ ದ ಟೀಚರ್ ಡೂ ದೇ ಪ್ಲೀಸ್ ಓಕೆ ತಪ್ಪು ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ನೀವು ಈಗ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಕನ್ನಡದಲ್ಲೂ ಕೊಟ್ಟಿದ್ದೀನಿ ಓದ್ಕೊಳ್ಳಿ ತುಂಬ ಸಿಂಪಲ್ ಆಗಿದೆ ನನ್ನ ಎಕ್ಸ್ಪ್ಲನೇಷನ್ ಕನ್ನಡದಲ್ಲಿ ಹೇಳ್ತಾ ಇರೋದ್ರಿಂದ ಇದನ್ನು ಮತ್ತೆ ಓದ್ತಾ ಇಲ್ಲ ಟ್ವೆಂಟಿ ಒನ್ ಕ್ವಶನ್ ಪ್ರೆಸೆಂಟಿಂಗ್ ಡಿಸ್ಕನೆಕ್ಟೆಡ್ ಚಂಕ್ಸ್ ಆಫ್ ನಾಲೆಡ್ಜ್ ವುಡ್ ಆಪ್ಷನ್ ಎ ಮೇಕ್ ರೀಕಾಲ್ ಈಸಿಯರ್ ಫಾರ್ ದ ಲರ್ನರ್ಸ್ ರೀಕಾಲಿಂಗ್ ಅಲ್ಲ ಅಲ್ವಾ ನೆಕ್ಸ್ಟ್ ಹೆಲ್ಪ್ ದ ಲರ್ನರ್ಸ್ ಆರ್ಗನೈಸ್ ಇನ್ಫಾರ್ಮೇಷನ್ ಆನ್ ದೇರ್ ಓನ್ ಮೇ ಬಿ ಹೌದು ಮೇಕ್ ದ ಟಾಸ್ಕ್ ಆಫ್ ದ ಟೀಚರ್ ಡಿಫಿಕಲ್ಟ್ ಆ್ಯಂಡ್ ದಟ್ ಆಫ್ ದ ಲರ್ನರ್ಸ್ ಈಸಿ ರಾಂಗ್ ಆಪ್ಷನ್ ಡಿ ಮೇಕ್ ಇಟ್ ಡಿಫಿಕಲ್ಟ್ ಫಾರ್ ದ ಲರ್ನರ್ಸ್ ಟು ಗೇನ್ ಕಾನ್ಸೆಪ್ಷುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದು ಆಪ್ಷನ್ ಡಿ ತುಂಬ ರಿಲೇಟೆಡ್ ಆಗಿದೆ ಕಾನ್ಸೆಪ್ಟುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು ಅಂದರೆ ಡಿಫಿಕಲ್ಟ್ ಆಗದೇ ಆಗದೇರೋ ರೀತಿಯಲ್ಲಿ ನಾವು ಮಾಡಬೇಕು ಅಂಥೇಳಿ ಡು ಚಿಲ್ಡ್ರನ್ ಅಕ್ವೈರ್ ಲ್ಯಾಂಗ್ವೇಜ್ ಬಿಕಾಸ್ ದೇ ಆರ್ ಜೆನೆಟಿಕಲಿ ಪ್ರೀಡಿಸ್ಪೋಸ್ಡ್ ಟು ಡು ಸೋ ಆರ್ ಬಿಕಾಸ್ ಪೇರೆಂಟ್ಸ್ ಇಂಟೆನ್ಸಿವ್ಲಿ ಟೀಚ್ ದಮ್ ಫ್ರಮ್ ಆ್ಯನ್ ಅರ್ಲಿ ಏಜ್ ದಿಸ್ ಕ್ವಶನ್ ಎಸೆನ್ಷಿಯಲಿ ಹೈಲೈಟ್ಸ್ ನಾನು ನೋಡಿ ಇಲ್ಲಿ ಒಂದು ಕ್ವಶನಲ್ಲಿ ನೋಡಿ ಜೆನೆಟಿಕಲ್ ಇಂತಲೂ ಸಹಿತ ಹೇಳಿದ್ದಾರೆ ಜೊತೆಗೆ ಪೇರೆಂಟ್ಸ್ ಅಂದರೆ ಇಲ್ಲಿ ಹೆರಿಡಿಟಿನೂ ಇದೆ ಹಾಗೆ ಎನ್ವಿರಾನ್ಮೆಂಟು ಇದೆ ಸೊ ಆ ರಿಲೇಟೆಡ್ ಆಗಿ ನೀವು ಆಪ್ಷನ್ ಏನಿದೆ ಅಂತ ಹೇಳಿ ನೋಡಿ ಆಪ್ಷನ್ ಎ ಡಿಸ್ಕಷನ್ ಆನ್ ಡೆವಲಪ್ಮೆಂಟ್ ಆ್ಯಸ್ ಎ ಮಲ್ಟಿ ಫ್ಯಾಕ್ಟರ್ ಎಬಿಲಿಟಿ ರಾಂಗ್ ಮೇ ಬಿ ಇರ್ಬೋದು ಬಟ್ ಇಲ್ಲಿ ಈ ಕ್ವಶನಿಗೆ ಅದಲ್ಲ ವೆದರ್ ಡೆವಲಪ್ಮೆಂಟ್ ಈಸ್ ಕಂಟಿನ್ಯೂಯಸ್ ಪ್ರೊಸೆಸ್ ಆರ್ ಡಿಸ್ಕಂಟಿನ್ಯೂಸ್ ಒನ್ ದ ಇನ್ಫ್ಲುಯೆನ್ಸ್ ಆಫ್ ಕಾಗ್ನಿಷನ್ ಆನ್ ಡೆವಲಪ್ಮೆಂಟ್ ಆಫ್ ಲ್ಯಾಂಗ್ವೇಜ್ ಮೇ ಬಿ ಇರಬಹುದು ನೇಚರ್ ನರ್ಚರ್ ಡಿಬೇಟ್ ಹೌದು ಇದು ದಿಸ್ ಈಸ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್ ಟ್ವೆಂಟಿ ಅಲ್ಲಿ ನೇಚರ್ ಅಂತ ಹೇಳಿ ತಗೊಂಡಾಗ ನಾವು ಹೆರಿಡಿಟಿ ತೊಗೋತೀವಿ ನರ್ಚರ್ ಅಂತ ಹೇಳಿ ಬಂದಾಗ ಎನ್ವಿರಾನ್ಮೆಂಟ್ ಅಂತ ಹೇಳಿ ತೊಗೋತೀವಿ ಈ ಒಂದು ಕ್ವಶನೋ ಸಹಿತ ನಿಮಗೊಂದು ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ನರ್ಚರ್ ಅಂತ ಅಂದರೆ ಏನು ಅಂತಲೂ ಸಹಿತ ಕೇಳಿದರೆ ನರ್ಚರ್ ಮೀನ್ಸ್ ಇಟ್ಸ್ ಅ ಎನ್ವಿರಾನ್ಮೆಂಟ್ ಟ್ವೆಂಟಿ ತ್ರೀ ಕ್ವಶನ್ ಡೆವಲಪ್ಮೆಂಟ್ ಆಫ್ ದ ಕಪಾಸಿಟಿ ಫಾರ್ ಅಬ್ಸ್ಟ್ರಾಕ್ಟ್ ಸೈಂಟಿಫಿಕ್ ಥಿಂಕಿಂಗ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಯಾವ ಸ್ಟೇಜಲ್ಲಿ ನಾವು ನೋಡ್ತೀವಿ ಪಿ ಆರ್ ಜೆಟ್ ಅವರ ಒಂದು ಎಮ್ ಸಿ ಕ್ಯೂ ಈಗ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ ನೀವೀಗ ಈಸಿಯಾಗಿ ಐಡೆಂಟಿಫೈ ಮಾಡಿರ್ತೀರಾ ದಟ್ ಈಸ್ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಔಪಚಾರಿಕ ಕಾರ್ಯಾಚರಣೆ ಹಂತ ಇದು ಕರೆಕ್ಟ್ ಟೈಪ್ ಆಗಿಲ್ಲ ಡೋಂಟ್ ವರಿ ಇದು ಔಪಚಾರಿಕ ಕಾರ್ಯಾಚರಣೆ ಹಂತ ಆಪ್ಷನ್ ತ್ರೀ ಈಸ್ ದ ಕರೆಕ್ಟ್ ಆನ್ಸರ್ ಟ್ವೆಂಟಿ ಫೋರ್ತ್ ಕ್ವೆಶನ್ ಎ ಚೈಲ್ಡ್ ರೀಸನ್ಸ್ ಯು ಡೂ ದಿಸ್ ಫಾರ್ ಮೀ ಐ ವಿಲ್ ಡೂ ದಟ್ ಫಾರ್ ಯು ನಾನು ನಿನಗೋಸ್ಕರ ಮಾಡ್ತೀನಿ ನೀ ನನಗೋಸ್ಕರ ಮಾಡು ಅಂಥೇಳಿ ಇನ್ ವಿಚ್ ಸ್ಟೇಜ್ ಆಫ್ ದ ಕೋಲ್ಬರ್ಗ್ಸ್ ಮಾರಲ್ ರೀಸನಿಂಗ್ ವುಡ್ ದಿಸ್ ಚೈಲ್ಡ್ ಫಾಲ್ ಈ ರೀತಿಯಾದಂತಹ ಒಂದು ಕ್ಯಾರೆಕ್ಟರ್ನ ನಾವು ಕೋಲ್ಬರ್ಗ್ ಅವ್ರೇನು ಹೇಳಿದಾರಲ್ಲ ಅವರ ಥಿಯರಿ ಆಫ್ ಮಾರಲ್ ಡೆವಲಪ್ಮೆಂಟ್ ಅದರ ಪ್ರಕಾರ ಇದು ಯಾವ ಒಂದು ಸ್ಟೇಜಲ್ಲಿ ಬರುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ದ ಪನಿಷ್ಮೆಂಟ್ ಆ್ಯಂಡ್ ಒಬಿಡಿಯನ್ಸ್ ಆಫ್ ದ ಒಬಿಡಿಯನ್ಸ್ ಓರಿಯೆಂಟೇಷನ್ ಆಪ್ಷನ್ ಬಿ ಇಲ್ಲಿ ಪನಿಷ್ಮೆಂಟ್ ಅಂತ ಏನು ಕಾಣಿಸ್ತಾ ಇಲ್ಲ ಅಲ್ವಾ ಸೊ ತಪ್ಪು ಗುಡ್ ಬಾಯ್ ಆರ್ ಗುಡ್ ಗರ್ಲ್ ಓರಿಯೆಂಟೇಷನ್ ಹೌದು ಸೋಷಿಯಲ್ ಕಾಂಟ್ರಾಕ್ಟ್ ತಪ್ಪು ಕೌಶ ಸೋಷಿಯಲ್ ಬಗ್ಗೆಲೇನೋ ನಾವು ಸೊಸೈಟಿ ಬಗ್ಗೆ ಅಥವಾ ಏನೂ ಮಾತಾಡ್ತಾನೆ ಇಲ್ಲ ದ ಇನ್ಸ್ಟ್ರೂಮೆಂಟಲ್ ಪರ್ಪಸ್ ಓರಿಯೆಂಟೇಷನ್ ಇದು ಸಹಿತ ನಾವು ನೋಡೋಕೆ ಸಾಧ್ಯನೇ ಇಲ್ಲ ಇಲ್ಲಿ ಆ್ಯಕ್ಚುಲಿ ಏನಾಗುತ್ತೆ ಗುಡ್ ಬಾಯ್ ಆರ್ ಗುಡ್ ಗರ್ಲ್ ಏನು ಹೇಳ್ತಿದೀವಲ್ಲ ಆ ಓರಿಯೆಂಟೇಷನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಪ್ರೋಗ್ರೆಸಿವ್ ಎಜುಕೇಷನ್ ಪ್ರಗತಿಶೀಲ ಶಿಕ್ಷಣ ಹೇಗಿರುತ್ತೆ ಇಟ್ ಲೇಸ್ ಸ್ಟ್ರಾಂಗ್ ಎಂಫಾಸಿಸ್ ಆನ್ ದ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಹೌದು ಮೇ ಬಿ ಕರೆಕ್ಟ್ ಆಪ್ಷನ್ಸ್ ಬೇರೆದನ್ನು ನೋಡಿ ಡಿಸೈಡ್ ಮಾಡಿ ಆಪ್ಷನ್ ಬಿ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ಸ್ ಆಫ್ ಕಂಡೀಷನಿಂಗ್ ಆ್ಯಂಡ್ ರಿಇನ್ಫೋರ್ಸ್ಮೆಂಟ್ ತಪ್ಪು ಕಂಡೀಷನಿಂಗ್ ಹೇಳಿ ಬಂದಾಗ ಅಲ್ಲಿ ನಾವು ಮತ್ತೆ ಯೋಚನೆ ಮಾಡಬೇಕಾಗುತ್ತೆ ಬಟ್ ಇಲ್ಲಿ ಪ್ರೋಗ್ರೆಸಿವ್ ಎಜುಕೇಷನ್ ಅಂತ ಹೇಳಿ ಬಂದಾಗ ನಾವು ಅಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಇಲ್ಲಿ ಇದಕ್ಕಿಂತ ತುಂಬ ರಿಲೇಟೆಡ್ ಆಗಿ ಪ್ರಾಬ್ಲಮ್ ಸಾಲ್ವಿಂಗ್ ಹಾಗೆ ಕ್ರಿಟಿಕಲ್ ಥಿಂಕಿಂಗ್ ಆಪ್ಷನ್ ಇದೆ ಅದಕ್ಕೋಸ್ಕರ ನಾವು ಅದನ್ನ ತೊಗೊಳೋದಕ್ಕಿಂತ ನೆಕ್ಸ್ಟ್ ನೋಡೋಣ ಆಪ್ಷನ್ ಸಿ ಸೆಂಟ್ ಈಸ್ ಸೆಂಟರ್ಡ್ ಅರೌಂಡ್ ಟೆಕ್ಸ್ಟ್ ಬುಕ್ಸ್ ರಾಂಗ್ ಆಪ್ಷನ್ ಡಿ ರಿಅಫರ್ಮ್ಸ್ ದ ಬಿಲೀವ್ ದಟ್ ದ ಟೀಚರ್ ಹ್ಯಾಸ್ ಟು ಬಿ ಫರ್ಮ್ ಇನ್ ಹರ್ ಅಪ್ರೋಚ್ ಆ್ಯಂಡ್ ಇನ್ ಟುಡೇಸ್ ವರ್ಲ್ಡ್ ಚಿಲ್ಡ್ರನ್ ಕ್ಯಾಂಟ್ ಬಿ ಟಾಟ್ ವಿತೌಟ್ ಯೂಸಿಂಗ್ ಪನಿಷ್ಮೆಂಟ್ ಹೌದು ಆದರೆ ಪ್ರೋಗ್ರೆಸಿವ್ ಎಜುಕೇಷನ್ ಅಂತ ಹೇಳಂದಾಗ ಅಲ್ಲಿ ನಾವು ಎಜುಕೇಷನ್ ಯಾವುದು ಕಡೆ ಒತ್ತು ಕೊಡಬೇಕು ಎಂಫಾಸಿಸ್ ಆನ್ ದ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಇದನ್ನು ನಾವು ಬೆಳೆಸೋದ್ರ ಮೂಲಕ ನಾವು ಪ್ರೋಗ್ರೆಸಿವ್ ಎಜುಕೇಷನ್ನ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಸೊ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್ ಟ್ವೆಂಟಿ ಸಿಕ್ಸ್ ಕ್ವಶನ್ ಕ್ವಶನ್ಸ್ ಎಂಕರೇಜಿಂಗ್ ಸ್ಟೂಡೆಂಟ್ಸ್ ಟು ವಾಯ್ಸ್ ದೇರ್ ಇಂಡಿವಿಜುವಲ್ ಒಪಿನಿಯನ್ಸ್ ಆನ್ ಇಶ್ಯೂಸ್ ಆ್ಯಂಡ್ ರಿಫ್ಲೆಕ್ಷನ್ಸ್ ವೈಲ್ ಗೀವಿಂಗ್ ರೀಸನ್ಸ್ ಫಾರ್ ದ ಸೇಮ್ ಪ್ರಮೋಟ್ ಏನು ಹೇಳ್ತಿದ್ದಾರೆ ಇಲ್ಲಿ ಅಲ್ಲಿ ಅವರ ಒಂದು ಇಂಡಿವಿಜುವಲ್ ಒಪಿನಿಯನ್ಸ್ ಸಹಿತ ಇರುತ್ತೆ ಜೊತೆಗೆ ಆ ರಿಫ್ಲೆಕ್ಷನ್ಸ್ ಯಾವುದ್ರ ಜೊತೆಗಿರುತ್ತೆ ಅಂದರೆ ಅಲ್ಲಿ ಅವರು ರೀಸನ್ಸ್ ಸಹಿತ ಕೊಡಬೇಕಾಗಿರುತ್ತೆ ಆಪ್ಷನ್ಸನ್ನು ನೋಡಿ ರೀಕಾಲ್ ಆಫ್ ದ ಇನ್ಫಾರ್ಮೇಷನ್ ತಪ್ಪು ರಿಕಾಲಿಂಗ್ ಅಂತಂದರೆ ಅಲ್ಲಿ ನಾಲೆಜನ್ನು ನಾವು ಅಷ್ಟೇ ತಗೋತೀವಿ ಆಪ್ಷನ್ ಬಿ ಸ್ಟ್ಯಾಂಡರ್ಡೈಸ್ಡ್ ಅಸೆಸ್ಮೆಂಟ್ ಆಫ್ ದ ಚಿಲ್ಡ್ರನ್ ಆಪ್ಷನ್ ಸಿ ಅನಾಲಿಟಿಕಲ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಎಸ್ ಕ್ರಿಟಿಕಲ್ ಥಿಂಕಿಂಗ್ ಅನಾಲಿಟಿಕಲ್ ಅನಾಲಿಟಿಕ್ಸ್ಗಳನ್ನು ತೊಗೊಂಡ್ರೆ ಅದು ಇದೇ ರೀತಿಯಾಗಿರುವಂತಹ ಕ್ವಶನ್ಸ್ಗಳೇ ಆಗಿರುತ್ತೆ ನೆಕ್ಸ್ಟ್ ಆಪ್ಷನ್ ಡಿ ಕನ್ವರ್ಜೆಂಟ್ ಥಿಂಕಿಂಗ್ ಇಟ್ಸ್ ನಾಟ್ ಅದು ಡೈವರ್ಜೆಂಟ್ ಥಿಂಕಿಂಗ್ ಅಂತ ಏನಾದರೂ ಇತ್ತು ಅಂದಿದ್ರೆ ಮೇ ಬಿ ತೊಗೋಬೋದಿತ್ತು ಬಟ್ ಇಲ್ಲಿ ಕೇಳಿರೋದು ಕನ್ವರ್ಜೆಂಟ್ ಥಿಂಕಿಂಗ್ ಸೊ ಆಪ್ಷನ್ ಸಿನ ನಾವು ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು

ಆಪ್ಷನ್ ಬಿನ ನಾವು ಈಸಿಯಾಗಿ ರಾಂಗ್ ಅಂತ ಹೇಳಬಹುದು ಲರ್ನಿಂಗ್ ಟ್ರೈಲ್ಸ್ ಬಿಹೈಂಡ್ ಡೆವಲಪ್ಮೆಂಟ್ ತಪ್ಪು ಹಿಂದಿನ ಹಾದಿಗಳನ್ನು ಹಿಡಿಯುತ್ತೆ ಅಂತ ಹೇಳ್ತಿದ್ದಾರೆ ತಪ್ಪು ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ಸ್ ಆರ್ ಸಿನೋನಿಮ್ ಟರ್ಮ್ಸ್ ತಪ್ಪು ಇದೇ ಬೇರೆ ಇದೇ ಬೇರೆ ಆದರೆ ಒಂದೇನು ಬಿಟ್ಟು ಒಂದು ಇರೋದಿಲ್ಲ ಗೊತ್ತಾಗ್ತಿದ್ಯಾ ಡಿಪೆಂಡೆಂಟ್ ಆಗಿರುತ್ತೆ ಆದರೆ ಇನ್ ಅ ಕಾಂಪ್ಲೆಕ್ಸ್ ಮ್ಯಾನರ್ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್ ಟ್ವೆಂಟಿ ಏಯ್ಟ್ ವಿಚ್ ಒನ್ ಆಫ್ ದೀಸ್ ಈಸ್ ನಾಟ್ ಎ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್ ಯಾವ್ಯಾವ ಪ್ರಿನ್ಸಿಪಲ್ಸ್ ಇದ್ದಾವೆ ಫಸ್ಟ್ ನೆನ್ಪು ಮಾಡ್ಕೊಳ್ಳಿ ಈಗ ಆಪ್ಷನನ್ನು ನೋಡಿ ಆಪ್ಷನ್ ಎ ಡೆವಲಪ್ಮೆಂಟ್ ಈಸ್ ಇನ್ಫ್ಲುಯೆನ್ಸ್ಡ್ ಬೈ ಬೋತ್ ಹೆರಿಡಿಟಿ ಆ್ಯಂಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಹೌದು ಇಟ್ಸ್ ಅ ಕರೆಕ್ಟ್ ಡೆವಲಪ್ಮೆಂಟ್ ಈಸ್ ಮಾಡಿಫೈಯಬಲ್ ಎಸ್ ಕೋರ್ಸ್ ಆಪ್ಷನ್ ಸಿ ಡೆವಲಪ್ಮೆಂಟ್ ಈಸ್ ಗವರ್ನಡ್ ಆ್ಯಂಡ್ ಡಿಟರ್ಮೈನ್ಡ್ ಬೈ ಕಲ್ಚರ್ ಅಲೋನ್ ಆಪ್ಷನ್ ಡಿ ಡೆವಲಪ್ಮೆಂಟ್ ಈಸ್ ಲೈಫ್ ಲಾಂಗ್ ಹಾಗಿದ್ರೆ ಆಪ್ಷನ್ ಯಾವುದು ಯಾವುದು ಅಲ್ಲ ಅನ್ನೋದನ್ನು ನೀವು ನಮಗೆ ಕೇಳಿರೋದು ವಿಚ್ ಈಸ್ ನಾಟ್ ಅಂತ ಹೇಳಿ ಕೇಳ್ತಾ ಇದ್ದಾರೆ ಆಪ್ಷನ್ ಸಿ ಇಸ್ ದ ನಾಟ್ ಕರೆ ಅಂದರೆ ಕರೆಕ್ಟ್ ಅಲ್ಲ ಅದು ಅಂದರೆ ಇಲ್ಲಿ ಕೇಳಿರುವಂಥ ಕ್ವಶನ್ಗೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಡೆವಲಪ್ಮೆಂಟ್ ಇಸ್ ಗೌರ್ನ್ ಆ್ಯಂಡ್ ಡೆವಲಪ್ಮೆಂಟ್ ಡೆಟರ್ಮೈನ್ಡ್ ಬೈ ದ ಕಲ್ಚರ್ ಅಲೋನ್ ಅಂತ ಹೇಳಿರೋದ್ರಿಂದ ತಪ್ಪು ಟ್ವೆಂಟಿ ನೈನ್ತ್ ಎ ಕೀ ಫ್ಯೂಚರ್ ಆಫ್ ಎ ಚೈಲ್ಡ್ ಸೆಂಟರ್ಡ್ ಕ್ಯಾಸ್ ಕ್ಲಾಸ್ ರೂಮ್ ಈಸ್ ದಟ್ ಈಗ ಹೇಗಿರುತ್ತೆ ಚೈಲ್ಡ್ ಸೆಂಟರ್ಡ್ ಕ್ಲಾಸ್ ರೂಮ್ ಅದರ ಫೀಚರ್ಸ್ಗಳು ಏನೇನಿರುತ್ತೆ ನೋಡಿ ದ ಟೀಚರ್ ಲೇಸ್ ಡೌನ್ ಯೂನಿಫಾರ್ಮ್ ವೇಸ್ ಆಫ್ ಬಿಹೇವಿಯರ್ ಇದು ತಪ್ಪೇ ತಪ್ಪು ನೋಡೋಣ ಫಾರ್ ಚಿಲ್ಡ್ರನ್ ಆ್ಯಂಡ್ ಗಿವ್ಸ್ ದಮ್ ಅಪ್ರೋಪ್ರಿಯೇಟ್ ರಿವಾರ್ಡ್ಸ್ ವೆನ್ ದೆ ಡೂ ದ ಸೇಮ್ ಟೀಚರ್ ಮಾಡ್ದಂಗೆ ಮಾಡಿದದು ಅಲ್ಲ ಅದು ಅದು ಚೈಲ್ಡ್ ಸೆಂಟರ್ ಕ್ಲಾಸ್ ರೂಮ್ ಅಲ್ಲ ಅಲ್ಲಿ ಟೀಚರ್ಸ್ಗಳ ಮಕ್ಕಳಿಗೆ ಏನು ಮಾಡಬೇಕು ಅವಕಾಶವನ್ನು ಕೊಡಬೇಕಾಗುತ್ತೆ ತಪ್ಪದು ಆಪ್ಷನ್ ಬಿ ದ ಟೀಚರ್ಸ್ ರೋಲ್ ಇಸ್ ಟು ಪ್ರೆಸೆಂಟ್ ದ ನಾಲೆಡ್ಜ್ ತಪ್ಪು ಇದು ತಪ್ಪು ಇದು ತಪ್ಪು

ಇದಾದ ಮೇಲೆ ನಾವು ಮತ್ತೆ ಫೆಬ್ರವರಿ ಕ್ವಶನ್ ಪೇಪರ್ನ ಇಟ್ಕೊಂಡ್ಬಿಟ್ಟು ಡಿಸ್ಕಸ್ ಮಾಡ್ತೀನಿ ಆನಂತರ ನಿಮಗೆ ಮತ್ತೆ ಏನು ಡೌಟ್ಸ್ ಇದೆ ಅದನ್ನು ನೀವು ನಮ್ಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಕೇಳಬಹುದು ಯಾರೂ ಇನ್ನೂ ಜಾಯ್ನ್ ಆಗಿಲ್ಲ ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ನೀವು ಕೇಳಬಹುದು ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಮೋಸ್ಟ್ ಅಪ್ರೋಪ್ರಿಯೇಟ್ ಅಬೌಟ್ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ ಈಸ್ ಮಲ್ಟಿ ಡೈಮೆನ್ಷನಲ್ ಹ್ಯಾವಿಂಗ್ ಸೆವರಲ್ ಆಸ್ಪೆಕ್ಟ್ಸ್ ಟು ಇಟ್ ಹೌದು ಇಂಟೆಲಿಜೆನ್ಸ್ ಅನ್ನೋದು ಕೇವಲ ಒನ್ ಡೈಮೆನ್ಷನಲ್ ಆಗಿರೋದಿಲ್ಲ ಇದು ತುಂಬ ಏರಿಯಾಗಳನ್ನು ಕವರ್ ಮಾಡುತ್ತೆ

ಅದು ಕೇವಲ ಒಂದೇ ಒಂದು ಏರಿಯಾನ ಕವರ್ ಮಾಡೋಂಥದ್ದಲ್ಲ ಇಂಟೆಲಿಜೆನ್ಸ್ ಅಂತಂದರೆ ಅವಾಗ ನಾವು ಎಲ್ಲ ಏರಿಯಾಗಳನ್ನು ಕವರ್ ಮಾಡಿರಬೇಕು ಅಲ್ಲಿ ಕ್ರಿಯೇಟಿವಿಟಿ ಇದೆಲ್ಲ ಬರ್ತಾ ಹೋಗುತ್ತೆ ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನೆಕ್ಸ್ಟ್ ಮತ್ತೆ ಒಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್